ಈಗ ಜಾಸ್ತಿ ಗಿಡಕ್ಕೆ ಏನು ಬೇಕು ಅಂದರೆ ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಜೊತೆಗೆ ಮೈಕ್ರೋಡ್ರೇಟ್ ಮಿಕ್ಸ್ ಮಾಡಿ ಹೊಡಿತೀವಿ. ಎಸ್ ಒ ಪಿ ಹಾಕ್ತಾ ಇದ್ದೀವಿ ಫಸ್ಟು, ಯಾರದು ಲಿಬ್ರಲ್ ಹಾಕ್ತಾ ಇದ್ದೀವಿ ಟಿ ಎಮ್ ಎಕ್ಸ್ದು. ರೋಬಸ್ಟಕ್ಕೆ ಮತ್ತೆ ಮೆಣಸಿಗೆ ಬಿಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಒಂದು ಅಡಿ ಇದೆ ನೋಡಿ, ಅದರಲ್ಲೇ 1, 2, 3, 4, 5, 6, 7, 8, 9 ಫ್ಲವರ್. ನಂದು 3 ಪೀಸ್ ತಿಂದಾಗೋರು, ನಾನು ತರಿಸಿದ ಪೀಸ್. ಇವನು ಚಿಕನ್ ಒಂದು ಪೀಸ್ ನನಗೆ ಕೊಟ್ಟಿಲ್ಲ. ಹಾಕು ಬಂದ್ಬಿಟ್ಟು 250 ಗ್ರಾಮ್ಸಿಗೆ ಮಿಷಿನ್ ಮಾಡೋದಕ್ಕೆ ಆಲ್ಮೋಸ್ಟ್ 7 to 8 lakh rupees ಆಗುತ್ತೆ. ಬ್ಲಾಗ್ ಸ್ಟಾರ್ಟ್ ಆಗೋದಿಂದ ಮುಂಚೆ ಒಂದು ಅನ್ಬಾಕ್ಸಿಂಗ್ ಮಾಡಬೇಕಾಗಿತ್ತು. ದೀಪಾವಳಿಗೆ ನನಗೆ ಗಿಫ್ಟ್ ಬಂದಿತ್ತು. ಯಾರಿಂದ ಅಂತಂದರೆ ಅಮರ್ ಪ್ರಸಾದ್ ಅಂತ, ಫಿಲ್ಟರ್ ಕಾಫಿ ರೋಸ್ಟರ್ಸ್ ಅಂತ. ನೋಡಿ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ನನ್ನ ಸಬ್ಸ್ಕ್ರೈಬರ್ ಬೇರೆ, ಅವರು ತುಂಬ ಖುಷಿ ಆಯಿತು ಕಳಿಸಿದ್ರು. ದಿವಾಲಿಗೆ ನನಗೆ ಹ್ಯಾಂಪರ್ ಕಳಿಸಿದ್ರು, ಥ್ಯಾಂಕ್ ಯು ವೆರಿ ಮಚ್. ಅನ್ಬಾಕ್ಸ್ ಮಾಡೋಕ್ಕೆ ಒಂದು ಚಿಕ್ಕ ಟೇಬಲ್ ತಗೊಳ್ಳೋಣ, ಮತ್ತೊಂದು ಕತ್ರಿ. ಎಸ್ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ ಏನೇನಿದೆ ಅಂತ. ಇದು ಬಂದ್ಬಿಟ್ಟು 70 ಅಂತ ಸ್ಟ್ರಾಂಗ್ ಕಾಫಿ, ಮತ್ತೆ ಪ್ಯಾಕೇಜಿಗೆಲ್ಲ ಭಾರಿ ಕ್ವಾಲಿಟಿಯಾಗಿ ಭಾರಿ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಮತ್ತೆ ಇದು ಬಂದ್ಬಿಟ್ಟು 80s ಅಂತ ಮೀಡಿಯಂ ಸ್ಟ್ರಾಂಗ್ ಕಾಫಿ, ಸೂಪರ್. ಇದು ಬಂದ್ಬಿಟ್ಟು ಸುವರ್ಣ ಅಂತ ದ ಗೋಲ್ಡನ್ ರೋಸ್ಟರ್ಸು, ಮತ್ತೆ ಪ್ಯಾಕೇಜಿಂಗ್ ಮತ್ತೆ ಟಾಪ್ ಕ್ಲಾಸ್ ಆಗಿದೆ. ಮತ್ತೆ ಇದು ಬಂದ್ಬಿಟ್ಟು ನನಗೆ ನೋಡಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ, ಥ್ಯಾಂಕ್ ಯು ವೆರಿ ಮಚ್, ವಿಶ್ ಯು ದ ಸೇಮ್, ನಿಮ್ಗೆ ಒಳ್ಳೇದಾಗಲಿ. ಮತ್ತೆ ನೋಡಿ ಈ ಗ್ಲಾಸಸ್ ಕೊಡಿಸಿದ್ದಾರೆ, ಫಿಲ್ಟರ್ ಕಾಫಿ ಅಂದಮೇಲೆ ಈ ಗ್ಲಾಸಲ್ಲಿ ಕೊಡಿದ್ರೆ ಮಜಾ ಕೊಟ್ಟಿದ್ದಾರೆ. ಮತ್ತೆ ಇನ್ನು ನೋಡಿ ಹನಿ ಇದೆ, ಪಿಕಾರೋ ಅಂತ, ವೈಲ್ಡ್ ಹನಿ ಅಂತ. ಇದು ಅಷ್ಟೇ ಭಾರಿ ಚೆನ್ನಾಗಿದೆ, ಪ್ಯಾಕೇಜಿಂಗ್ ಆಗಲಿ ಬ್ರ್ಯಾಂಡಿಂಗ್ ಆಗಲಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಾಗಿತ್ತು ನೋಡಿ ಇವರಿಗೆ, ಆಲ್ ದ ಬೆಸ್ಟ್ ಇವ್ರು ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್. ದೀಪಾವಳಿಗೆ ನನಗೆ ಹ್ಯಾಂಪರ್ ಕಳಿಸಿದ್ರು, ಥ್ಯಾಂಕ್ ಯು ವೆರಿ ಮಚ್. ನೋಡ್ಬಿಟ್ಟು ತುಂಬ ಖುಷಿ ಆಯಿತು ವಿಶಸ್, ಯಾಕೆಂತಂದರೆ ಅವ್ರು ಯೋಚನೆ ಮಾಡಿ ನಮ್ಗೆ ಕಳ್ಸಿಕೊಟ್ಟಿದ್ದಾರೆ ಅಂತಂದರೆ ನಾವು ಅವ್ರ ಲೈಫಲ್ಲಿ ನಾವೇನೋ ಒಂದು ಚೂರು ಏನೋ ಅಚೀವ್ ಮಾಡಿದ್ದೀವಿ ಅಂತ ಆಯಿತು, ಅದಕ್ಕೆ ನಮಗೆ ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಮರ್ ಪ್ರಸಾದ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಿಮ್ಮ ಫಿಲ್ಟರ್ ಕಾಫಿಯವ್ರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಟೀಮ್ ಗ್ರೋ ಆಗಲಿ, ನಮ್ಮ ಸಪೋರ್ಟ್ ಒಂದು ಇದೇ ಇರುತ್ತೆ ನಿಮಗೆ ನೋಡಿ ಇಲ್ಲಿಗೆ. ಮತ್ತು ಇವ್ರದ್ದು ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಡಿಸ್ಕ್ರಿಪ್ಷನ್, ಅವ್ರು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಹಾಕಿರ್ತೀನಿ, ಪೇಜ್ನ ಫಾಲೋ ಮಾಡಿ, ಇದನ್ನ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇರ್ತೀನಿ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್, ಬನ್ನಿ ಇವತ್ತು ಸ್ಪ್ರೇ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ರೋಬಸ್ಟಾಗೆ ಲಾಸ್ಟ್ ರೌಂಡ್ ಇನ್ಸೆಕ್ಟಿಸೈಡ್ ಹೊಡೆದಿದ್ವಿ, ಇವತ್ತು ಬಂದ್ಬಿಟ್ಟು ನಾವು ಮೈಕ್ರೋಟ್ರೆಂಟ್ ಹೊಡಿತಾ ಇದ್ದೀವಿ. ಈಗ ಜಾಸ್ತಿ ಗಿಡಕ್ಕೆ ಏನು ಬೇಕು ಅಂದರೆ ಪೊಟ್ಯಾಶ್ ಬೇಕು, ಪೊಟ್ಯಾಶ್ ಜೊತೆಗೆ ಮೈಕ್ರೋಟ್ರೆಂಟ್ ಮಿಕ್ಸ್ ಮಾಡಿ ಹೊಡಿತೀವಿ. ಹೊಡೆದಷ್ಟು ನಮ್ಗೆ ಏನಾಗುತ್ತೆ ಅಂತಂದರೆ ಕ್ವಾಲಿಟಿ ಆಫ್ ಬೀನು ಮತ್ತು ಅರೋಮ ಆಗಲಿ. ನೋಡಿ ನಾವು ಬಂದ್ಬಿಟ್ಟು ಎಸ್ ಒ ಪಿ ಹಾಕ್ತಾ ಇದ್ದೀವಿ ಫಸ್ಟು, ಯಾರದು ಲಿಬ್ರಲ್ ಹಾಕ್ತಾ ಇದ್ದೀವಿ ಮೈಕ್ರೋ ನ್ಯೂಟ್ರಿಯೆಂಟು. ಬನ್ನಿ ಈಗ ಎಸ್ ಒ ಪಿ ಹಾಕಿದ್ದೀವಿ, ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕೋಣ. ಈಗ ಬನ್ನಿ ಈಗ ಮೋಟರ್ ಸ್ಟಾರ್ಟ್ ಮಾಡೋಣ, ಸ್ಪ್ರೇನು ಸ್ಟಾರ್ಟ್ ಆಯಿತು. ಇದು ನೋಡಿ ಈಗ ಏನಾಗ್ತಿದೆ ಅಂತಾರೆ ನೋಡಿ, ಯಾರಾದರೂ ಎಸ್ ಒ ಪಿ ಹಾಕ್ತಾ ಇದ್ದೀವಿ, ನಿಮಗೆ ಒಳ್ಳೆ ತೂಕ ಬರುತ್ತೆ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಅರೋಮಾ ಎಲ್ಲ ಇಂಪ್ರೂವ್ ಆಗುತ್ತೆ ನಿಮಗೆ, ನಿಮ್ಗೆ ಒಳ್ಳೆ ಎ ಗ್ರೇಡ್ ಕ್ವಾಲಿಟಿ ಕಾಫಿ ಬರುತ್ತೆ ಒಂದು, ಮತ್ತು ತೂಕನೂ ಜಾಸ್ತಿ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಬಂದುಬಿಟ್ಟು ನೆಕ್ಸ್ಟ್ ಇಯರ್ಗೆ ನಿಮಗೆ ಚಿಗ್ರ ಲಕ್ಷಣ ಹೊಡ್ಕೊಳುತ್ತೆ, ಅದಕ್ಕೆ ಹಾಕ್ತಾ ಇರೋದು ಈಗ ನೋಡಿ ಇದಕ್ಕೆಲ್ಲ. ಬನ್ನಿ ಈ ವರ್ಷದ್ದು ರೋಬಸ್ಟಾಕ್ಕೆ ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಕೆಲಸ ಅಂತಲೇ ಅನ್ಕೋಬೋದು. ಇದಾದಮೇಲೆ ಡೈರೆಕ್ಟ್ ಕಾಫಿನೇ ಕುಯ್ಯೋದು ನಾವು. ಸ್ಪ್ರೇ ಟೈಮು, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಯಾವುದು ಕಾಕ್ಟೇಲ್ ಮಾಡೋಕ್ಕೆ ಹೋಗ್ತಿಲ್ಲ ಡೈರೆಕ್ಟು, ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಆದರೂ ರಿಸಲ್ಟ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಒಂದೊಂದು ಫ್ಲೈ ಪಿಕ್ಕಿಂಗ್ ಆಗಿದೆ, ಅಡಿಕೆದು ಆಗಿದೆ, ಅರೇಬಿಕದು ಆಗಿದೆ. ರೋಬಸ್ಟದು ಎಲ್ಲೆಲ್ಲಿ ಹಣ್ಣು ಹಾಕ್ತಿದೆ ಅದು ಮಾತ್ರ ಕುಳ್ಕೊಳ್ತಿದ್ದೀವಿ ಅಷ್ಟೇ. ಒಂದ್ಸತಿ ಅರೇಬಿಕ ನೀವು ಕೈ ಹಾಕ್ಬಿಟ್ರಿ ಅಂತಂದರೆ ಅದು ಬ್ಯಾಕ್ ಟು ಬ್ಯಾಕ್ ಹಣ್ಣು ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಸೈಕ್ಲೋನ್ ಇದೆ ಅಂತೀರಪ್ಪ. ರೋಬಸ್ಟಕ್ಕೆ ಮತ್ತೆ ಮೆಣಸಿಗೆ ಬಿಡ್ತಾ ಇದ್ದೀವಿ ಈಗ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ರೋಬಸ್ಟ ಕ್ಲೀನಾಗಿ ಕೆಳಗೆ ಮತ್ತು ಮೇಲ್ಗಡೆಗೆ ನೋಡಿ. ಈಗ ಫುಲ್ ಸುತ್ತ ಕ್ಲೀನಾಗಿ ಅಡಿಯಿಂದ ಹಿಡಿತಾ ಇದ್ದೀವಿ ನಾವು. ಮೇನ್ ಇದರಲ್ಲಿ ಏನು ಅಂತಂದರೆ ನಿಮ್ಗೆ ಅಡಿಯಿಂದ ಹಿಡಿಬೇಕು ನೋಡಿ. ಆಗ್ತಾಯಿದೆ ಈಗ ಸ್ಪ್ರೇ ಸ್ಟಾರ್ಟ್ ಆಗಿದೆ. ಏನಿಲ್ಲ, ಎಸ್ ಒ ಪಿ ಬಂದುಬಿಟ್ಟು ನಿಮಗೆ ಪೊಟ್ಯಾಶ್ ಕಂಟೆಂಟ್ ಇರುತ್ತೆ, ಕಾಫಿ ಸೈಜ್ ಬರೋಕ್ಕಾದಾಗಲಿ, ಮೇನು ಕಾಫಿ ತೂಕ ಬರೋಕ್ಕೆ ಯೂಸ್ ಮಾಡ್ತೀವಿ ಇದನ್ನ. ಯಾಕೆಂತಂದರೆ ಈಗ ನಿಮಗೆ ಏಕರಲ್ಲಿ 5 ಮೂಟೆ ಜಾಸ್ತಿ ಆದರೆ ಓಕೆ, ಸ್ಪ್ರೇ ದುಡ್ಡು ಖಾಲಿ 5 ಮೂಟೆಲಿ ಬಂದುಬಿಡುತ್ತೆ ನೋಡಿ. ಎಲ್ಲ ಹೇಳ್ತಾ ಇರ್ತೀವಿ ಮೆಟೀರಿಯಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾವು ಯಾರು ಇಲ್ಲಿ ಲೋಕಲ್ ಮಾರಕ್ಕೆ ಬರ್ತಾ ಇರ್ತಾರೆ ಅವ್ರ ಕೈಲಿ ಸರ್ ಡಾರ್ಫ್ ಫ್ರೂಟ್ಸು ನಿಮ್ಗೆ ಹಾಕಿದ ತಕ್ಷಣವೇ ಒಂದು ವರ್ಷದಲ್ಲಿ ನಿಮಗೆ ಫಸಲು ಬರುತ್ತೆ ಅದು ಅಂತ ಹೇಳ್ತಿರ್ತಾರೆ. ನಾವು ಹಾಕಿದ್ಮೇಲೆ ಎಷ್ಟೋ ಫೇಲ್ಯೂರ್ ಕಂಡಿದ್ವಿ. ಇದು ನಾವು ಹಸಿರು ಆರ್ಗ್ಯಾನಿಕಲ್ಲಿ ನಾವು ಕಡಬಕ್ಕೆ ನಾವು ಎಕ್ಸಾಟಿಕ್ ಫ್ರೂಟ್ಸಿಗೆ ಹೋಗಿದ್ವಲ್ಲ ಅವ್ರದ್ದೇ ನರ್ಸರಿಲಿ ತೊಗೊಂಡಿದ್ದು ಅನ್ಬಿಲೀವಬಲ್. ನಟ್ಬಿಟ್ಟು ನಾವು ಖಾಲಿ ಇಲ್ಲಿ ತಂದಾದಮೇಲೆ ಒಂದು ಮಳೆ ಬಂತು ಅದನ್ನು ನಡಕ್ಕೆ ಹೋಗಿರಲಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ನಟ್ಟಿದ್ದು ನೋಡಿ. ಇದು ಒಂದು ಅಡಿ ಇದೆ ನೋಡಿ, ಅದರಲ್ಲೇ 1, 2, 3, 4, 5, 6, 7, 8, 9 ಫ್ಲವರ್ ನೋಡಿ ಬಂದಾಯಿತು ಇಷ್ಟರಲ್ಲೇ ಈ ಹೈಟಲ್ಲಿ. ಅದಕ್ಕೆ ಏನು ಹೇಳೋದು ಅಂತಂದರೆ ಸೆಲೆಕ್ಷನ್ ಆಫ್ ಸೀಡ್ಸ್ ಅಂತಾರಲ್ಲ ಅದು ಮೇಯ್ನ್ ಇರುತ್ತೆ.
ಗೊತ್ತಿರೋರು ಕೈಲಿ ತೊಗೋಬೇಕು, ಈ ರೋಡ್ ಸೈಡೆಲ್ಲ ಮಾರಕ್ಕೆ ಬರ್ತಾರಲ್ಲ ಅವ್ರ ಕೈಲಿ ತೊಳಕ್ಕೆ ಹೋಗ್ಬೇಡಿ, ಕೊಟ್ಟುಬಿಟ್ಟು ನಿಮಗೆ 5 ವರ್ಷ ಆದರೂ ಕಣ್ಣಿಗೆ ಕಾಣಿಸಲ್ಲ ಅವರೆಲ್ಲ, 5 ಎಲ್ಲ ಕಾಣಿಸೋದೇ ಇಲ್ಲ ಲೈಫಲ್ಲಿ ಇನ್ನು. ಅದಕ್ಕೇನು ಅಂತಂದರೆ ಗೊತ್ತಿರೋ ಕೈಲಿ ತೊಗೊಂಡ್ರೆ ಅವ್ರು ನಮ್ಮಲ್ಲಿ ಇರ್ತಾರೆ, ಅವರೇ ಫಾರ್ಮ್ ಇರುತ್ತೆ, ಅವ್ರದೇ ಫಾರ್ಮ್ ಇರುತ್ತೆ, ಅವರೇ ನಿಮ್ಗೆ ಸೀಟ್ಸ್ ಮಾಡಿಕೊಡ್ತಿದ್ದಾರೆ ಅಂತ ಅವ್ರ ಕೈಲಿ ತೊಗೊಳ್ಳಿ. ಯಾಕೆಂದರೆ ಅಥೆಂಟಿಕ್ ಆಗಿರುತ್ತೆ, ಅವ್ರಿಗೆ ಸ್ವಲ್ಪ ಎಥಿಕ್ಸ್ ಇರುತ್ತೆ, ನಾವು ಮಾಡಬೇಕು ಒಳ್ಳೇದು ಕೊಡಬೇಕು ಅಂತ ಅವ್ರಿಗಿರುತ್ತೆ. ನಿಜ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ನೋಡಿ ಬನ್ನಿ, ಸ್ಪ್ರೇ ಆಗ್ತಾ ಇದೆ ನೋಡಿ, ಯಾರು ಬಂದಿರಂತ. ಏನಮ್ಮ ಪಾರ್ಥ, ಇಂಥ ವಿಚಾರ ಹೋಗ್ತಾ ಸಿಗ್ತೀವಿ ಈಗ. ಬನ್ನಿ ಎಲ್ಲಿಗೆ ಹೋಗ್ತೀವಿ ಒಂದು ವೇ ಹೇಳ್ತೀನಿ. ಅಮ್ಮ ಬಾಯ್ ಸಿಗೋಣ, ಬಾಯ್ ಬಾಯ್. ಬನ್ನಿ ಆಲ್ಮೋಸ್ಟ್ ನಾವೀಗ ಕೊಡ್ಲಿ ಬೆಟ್ಟ ಹತ್ರ ಬಂದ್ಬಿಟ್ಟಿದ್ವಿ. ಪಾರ್ಥನ್ಗೇನು 12:45ಕ್ಕೆ ಏನೋ ಹೊಟ್ಟೆ ಸು ಅಂತ ಇದ್ದಾನೆ. ಏನಮ್ಮ ಹೊಟ್ಟೆ ಸಾಕ್ತಿದ್ಯಾ? ಅದಕ್ಕೆ ನಮ್ದು ಲೋಕಲ್ ಒಂದು ಮಿಲಿಟರಿ ಹೋಟೆಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ ಪ್ಲಾನ್ ಮಾಡಿದೆ. ಚೆನ್ನಾಗಿದೆ, ಚಿಕ್ಕದಾಗಿ ಭಾರಿ ಚೆನ್ನಾಗಿದೆ. ಮತ್ತೆ ಏನಮ್ಮ ಹೆಂಗೆ ರೀಲ್ಸು ಬ್ಲಾಗ್ಸ್ ಎಲ್ಲ ನೋಡ್ತಿದ್ಯಾ? ಹೊರಗಡೆ ಲ್ಯಾಟರಲ್ ಪೈಪ್, ಮೈನ್ ಪೈಪ್ ಮಾತ್ರ ಒಳಗಡೆ, ಮತ್ತೆ ಡ್ರಿಪ್ಪರ್ ಹಾಕಿರೋದ್ ನಾವು. ಇದು ಕಂಪ್ಲೀಟ್ ಒಳ್ಳೆ ಮೈಕ್ರೋಜೆಟ್ ಹೊಡೆದಂಗೆ ಹೊಡೆಯುತ್ತಲ್ಲ, ಅದೇ ಚೆನ್ನಾಗಿ ಗೊಬ್ಬರ ಹಾಕೊಬಹುದು, ನೀರು ಒಳ್ಳೆ ಸಕತ್ತಾಗುತ್ತೆ. ಬನ್ನೀಗ ಇವತ್ತು ನಮ್ದು ಪಯಣ ಬಂದ್ಬಿಟ್ಟು ಕೂರ್ಗಿಗೆ ಹೋಗ್ತಿರೋದು ನಾವು, ಮಡಿಕೇರಿಲಿ ಇರ್ತೀವಿ. ಬ್ಲಾಗ್ ಒಂದು ಕಂಟಿನ್ಯೂ ಆಗ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಬನ್ನಿ ಏನಮ್ಮ ಬರ್ತಾ ಇರ್ತೀವಿ ಕೂರ್ಗೆ. ಒಂದಿಂದು ಈಗ ಹೊಸ ನೆಂಟ್ರಲ್ಲ ಇಲ್ಲೇ ಇರೋದು, ಸೋಮವಾರಪೇಟೆಯಲ್ಲಿ ಇದಾರಲ್ಲ, ವೈಫ್ ಕಡೆ ಅಲ್ಲ ಹೋಗ್ತಾ ಇದ್ದೀವಿ. ನಾನು ರೆಗ್ಯುಲರ್ ಆಗಿ ನಾವು ಇಲ್ಲಿ ಬರ್ತಾನೆ ಇರ್ತೀನಿ ಹೋಟ್ಲಿಗೆ. ಪಾರ್ಥ ಫಸ್ಟ್ ಟೈಮ್ ಬಂದಿರೋದು, ಹೆಂಗಿದೆ ಅಮ್ಮ ಪಾರ್ಥ? ನಾನು ಹೆಂಗೆ ಅಂತಂದರೆ ಹೋಟೆಲ್ ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಟ್ರೈ ಮಾಡಕ್ಕೆ ಹೋಗ್ತೀವಿ, ಯಾಕೆಂದ್ರೆ ಅಲ್ಲೇ ರುಚಿ ಚೆನ್ನಾಗಿ ಸಿಗೋದು ನಮಗೆ. ಅಡಿಲ್ಲ ಹೇಯ್, ನಂದು 3 ಪೀಸ್ ತಿಂದಾಗೋರು, ನಾನು ತರ್ತಿದ್ದು ಫಿಶ್, ಇವನು ಚಿಕನ್ 1 ಪೀಸ್ ನನಗೆ ಕೊಟ್ಟಿಲ್ಲ. ಹಾಕೋ ನೋಡಿ, ಏನು 2 ಪೀಸ್ ಉಳಿಸಿದ್ಯಾ? ಫಸ್ಟ್ ಇವನು ಎಣ್ಣೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫಿಶ್ ಇವನ್ನೇ ಹಾಕೊಂಡಿಯ ನೋಡಿ. ಮಾಮ್ ಹೆಂಗಿತ್ತು ಫುಡ್ಡು? ಚೆನ್ನಾಗಿತ್ತು, ಮನೆ ಊಟ ಆಯ್ತು, ಮನೆ ಊಟ ಆಯ್ತಂಗೆ ನಿಜ. ಕರೆಕ್ಟ್. ಬನ್ನಿ ಈಗ ಈ ಡೈರೆಕ್ಟ್ ನಾವು ಇದಕ್ಕೆ ಮಡಿಕೇರಿ ನಿಲ್ಲಿಸ್ಬಿಡೋಣ. ಬನ್ನಿ ಈಗ ಹೋಣ, ಬನ್ನಿ ಬಂದ್ವಿ ನಾವು ಈಗ. ಈಗ ಬಂದ್ಬಿಟ್ಟು ಈಗ ಗಾಲ್ಫ್ ಕ್ಲಬಲ್ಲಿ ಇದೀವಿ ಮಡಿಕೇರ. ಏನಮ್ಮ ಬರ್ದ ಇವತ್ತು ಮತ್ತು ನಾಳೆ ಇಲ್ಲಿ ಇರ್ತೀವಿ, ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಇದೆ. ಆಮೇಲೆ ಇದ್ಬಿಟ್ಟು ನಾಳೆ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಏನಮ್ಮ ಬರ್ದ ಮತ್ತೆ ಹ್ಞೂ, ಅದೇ ಈಗ ರೂಮ್ ಅಂತೂ ಚೆನ್ನಾಗಿದೆ. ಓಕೆ, ಅದೇ ಅಮೇಝಿಂಗ್ ಏನಂತಂದ್ರೆ ನೋಡಿ, ಡೋರ್ ತೆಗೆದ ತಕ್ಷಣ ಒಬ್ಬರು ಈಗ ಗಾಲ್ಫ್ ಆಡ್ ಬರ್ತಿತ್ತು. ಬರ್ತಾನೀಗ ಮಡಿಕೇರಿ ಟೌನ್ ಹೋಗ್ಬೇಕಂತೆ, ಮತ್ತೆ ನೋಡ್ಕೊಂಬಂದು ನೋಡೋಣ. ಮನೆ ಇದೀಗ ಹೊಸದಾಗಿ ರಿನೋವೇಷನ್ ಆಗ್ತಾ ಇರೋದು ಇದೆಲ್ಲ, ಒಂದ್ಸತಿ ಆದ್ಮೇಲೆ ಅಂತೂ ಭಾರಿ ಚೆನ್ನಾಗಿರುತ್ತೆ ಇದು ನೋಡಿ. ನಮ್ಮ ಫ್ರೆಂಡ್ ಒಬ್ಬರು ಮೀಟ್ ಮಾಡೋಕೆ ಬಂದಿದ್ದೀವಿ ನಾವೀಗ. ಹಲೋ ಹಲೋ ಅಣ್ಣ, ಹೌ ಯು? ಗುಡ್ ಈವ್ನಿಂಗ್, ನಿಮ್ಮ ಜಾಯ್ದಲ್ಲಿ ಇರೋ? ಗುಡ್ ಗುಡ್ ಗುಡ್, ಸೂಪರ್. ನಮ್ಮ ಜೊತೆ ಹೇಗಿದ್ದಾರೆ ಚಿನ್ನಪ್ಪಣ ಅವರಿದ್ದಾರೆ, ಇನ್ನೇಣ ವಿಶೇಷ? ಗುಡ್ ಗುಡ್. ನಂಗಡ ಅವ್ರು ಬಲ್ಲೇ ಪ್ಲಾನ್ ಮಾಡಿಕೊಂಡು ಈಗ ಫಾರ್ ನೆಕ್ಸ್ಟ್ 8 ಡೇಸ್ ಎಂತ ಪ್ಲಾನ್ ಮಾಡೋಕೆ ಅಂದೆ. ನಿಂಗಡ ಫುಲ್ ಸಪೋರ್ಟ್ ಮಾಡಿದಂಗೆ, ಫುಲ್ ಐಟ್ ಕಂಪ್ಲೀಟ್ A to Z. ಇನ್ನು ಈ ಕೆಫೆ ಸಾಕ ಚಾಯಿನ್ ಮಾತ್ರ, ಇಟ್ ಲುಕ್ ಅಮೇಝಿಂಗ್. ಅಮೇಝ್ ಅಂತೂ ಭಾರಿ ಚಾಯಿಂಡೆ, ಭಾರಿ ಇಂಟೀರಿಯರ್ಸ್ ಅದೆಲ್ಲ ಚಾಯಿನ್ ಮಾತ್ರ. ವಾಟ್ ಇಸ್ ದಿಸ್? ಎಂತ ಅಣ್ಣ ಇದೀಗ? ದಿಸ್ ಕೋಲ್ಡ್ ಕಾಫಿಯಾ? ಕೋಲ್ಡ್ ಡ್ರಿಂಕ್. ಕೋಲ್ಡ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ ಸಕತ್ತಾಗಿದೆ ಮಾತ್ರ. ಸಿಗಬೇಡ ನೋಡಿ, ಐಸಲ್ಲಿ ಇದೆ ನೋಡಿ, ಸೂಪರ್ ನೋಡಿ. ಸಮಥಿಂಗ್ ಡಿಫ್ರೆಂಟ್. ಬಿಗ್ ಕಪ್ ಕೆಫೆಯಲ್ಲಿ ಇದ್ದೀವಿ ನಾವು. ಇದು ನೋಡಿ, ಇದೆಲ್ಲ ರೋಸ್ಟರ್ಸು, ಇದರಲ್ಲಿ ಏನಾಗುತ್ತೆ ಅಂತ ಆಗಲೇ ನೋಡಿ. ಇದೆಲ್ಲ ರೋಸ್ಟಿಂಗ್ ನಾವು ನೋಡಿದ್ದೀವಿ, ಗ್ರೀನ್ ಬಿನ್ ಹಾಕ್ತೀವಿ, ರೋಸ್ಟ್ ಮಾಡಿ ತೆಗಿತೀವಿ. ಮತ್ತು ಇನ್ನೊಂದು ಇದರಲ್ಲಿ ಏನು ನೋಡಿದಂತ, ಇದು ಕೋಲ್ಡ್ ಕಾಫಿ ಮಾಡೋದು, ಇದು ಮೆಷಿನ್ನು. ಇದರಲ್ಲಿ ನೋಡಿ ಬುಲೆಟ್ ರೋಸ್ಟರ್ ಅಂತಾರೆ. ಇದು ಬಂದುಬಿಟ್ಟು 250 ಗ್ರಾಮ್ಸಿಗೆ ಮಿಷಿನ್ ಮಾಡೋದಕ್ಕೆ ಆಲ್ಮೋಸ್ಟ್ 7 to 8 lakh rupees ಆಗುತ್ತೆ. ಮತ್ತು ಬರ್ದ ಹೆಂಗಿದೆ ಮಾಮ್? ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂಥರ ಆಂಬಿಯನ್ಸ್, ಇಂಟೀರಿಯರ್ಸ್ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಮಾತ್ರ, ಸೂಪರ್ ಮಾತ್ರ. ಮತ್ತೆ ಅಣ್ಣ ಇದ್ರ ಬಗ್ಗೆ ನೀವು ಏನೋ ಹೇಳ್ತಿದ್ದಲ್ಲ, ಏನು ಹೇಳಿದ್ದು? 4-hour coffee kettles. Yeah. This is very expensive. Yeah, more than 15,000. ಇದು 15,000 rupees ಇದು ಈಚ್ ನೋಡಿ, ಇದು ನಿಜವಾಗ್ಲು ಸೂಪರ್ ಕಾಫಿ. ಈಗ ನಾವು ಎಂತೆಂತ ಕಾಫಿಗಳು ಕುಡ್ದಿರ್ಬೋದು, ಅವ್ರು ಸೈಫನ್ ಕಾಫಿ ಟ್ರೈ ಮಾಡಿರ್ತಾರೆ, ಇವತ್ತು ಬನ್ನಿ ಸೈಫನ್ ಕಾಫಿ ಟ್ರೈ ಮಾಡೋಣ ಇಲ್ಲಿ. ಇಲ್ಲಿ ಬಂದ್ಬಿಟ್ಟು ಇವರು ಲೈಟ್ ಅಲ್ಲಿ ಇದ್ದ ವಾಟರ್ ಹೀಟ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಗ್ರೈಂಡ್ ಮಾಡ್ತಾ ಇದಾರೆ ಈಗ ನೋಡಿ. ಸೂಪರ್, ಥ್ಯಾಂಕ್ ಯು. ಬನ್ನಿ, ವಾವ್, ಸಾಕಾಗಿಲ್ಲ ಮಾತ್ರ, ಎಕ್ಸಲೆಂಟ್ ಸರ್ ಮಾತ್ರ. ಥ್ಯಾಂಕ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್.
ಹಿಂಗ ಬಂತು. ಇವ್ರಿಗೆ ಬಂದ್ಬಿಟ್ಟು ಹೊರಗಡೆ ಸಿಕ್ಕಾಬಿಟ್ಟು ಎಕ್ಸ್ಪೀರಿಯನ್ಸ್ ಇದೆ ಬಿಕಾಸ್ ಇನ್ ದ ಕಾಫಿ ಪ್ಲಾಂಟೇಷನ್ ಬಗ್ಗೆ. ಅಣ್ಣ ಹೆಚ್ಚೆ ಕಾಲ ವರ್ಕ್ ಮಾಡಿರೋ ನಿಂಗೆ ಫಾರ್ಟಿ ಇಯರ್ಸ್ ಪ್ಲಾಂಟೇಷನ್ ವರ್ಕ್ ಮಾಡಿದ್ದಾರೆ. ಅದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ಅದು ಅಪ್ಕಮಿಂಗ್. ನಾನು ಯಾಕೆಂದ್ರೆ ಯಾವ ಊರಿಗೆ ಹೋಗ್ತಿದ್ದೀನಿ ನಾನು ಹೇಳೋಕ್ಕೋಲ್ಲ, ಸಸ್ಪೆನ್ಸ್ ಇರಲಿ ಅಂತ, ಸಸ್ಪೆನ್ಸ್ ಕ್ರಿಯೇಟ್ ಮಾಡಂಗ ಅಂದ್ರೆ ಅದಂಗೆ ಹಂಗ ಬಲ್ಬೆಲೆ ಕಂಪ್ನಿಗೆಲ್ಲ ವರ್ಕ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಹೋಗಿ ಬಂದ್ಮೇಲೆ ಇರುತ್ತೆ. ಇವ್ರದ್ದಂತ ಕಂಪ್ಲೀಟ್ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಇರದೇ ಇರುತ್ತೆ ನಮಗೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್, ಬಾಯ್. Know that the ride or die, I keep boys by my seat.